ನಮಸ್ಕಾರ ನಾಗಚಂದ್ರ ಕವಿಯ ಪಂಪ ರಾಮಾಯಣ ಎಂದು ಪ್ರಸಿದ್ಧವಾಗಿರುವ ರಾಮಚಂದ್ರ ಚರಿತ ಪುರಾಣಂ ಕನ್ನಡದಲ್ಲಿ ಉಪಲಬ್ಧವಾದ ಮೊತ್ತ ಮೊದಲ ರಾಮಾಯಣ ಕಾವ್ಯ ಎನಗೆ ವಿದ್ಯೋಪದೇಶಂ ಗೈದ ಗುರು ಎಂಬುದು ಈ ಮಹಾಕಾವ್ಯದ ಹತ್ತನೇ ಆಶ್ವಾಸದಲ್ಲಿ ಬರುವ ಸೊಗಸಾದ ಸನ್ನಿವೇಶವಾಗಿದೆ ರಾವಣನ ಉದಾತ್ತ ವ್ಯಕ್ತಿತ್ವದ ಚಿತ್ರಣಕ್ಕೆ ಈ ಕಾವ್ಯ ಭಾಗ ಉತ್ತಮ ನಿದರ್ಶನವೂ ಕೂಡ ಆಗಿದೆ ದಿಗ್ವಿಜಯ ಕಾಲದಲ್ಲಿ ರಾವಣ ಅನೇಕ ರಾಜರುಗಳನ್ನು ಗೆಲ್ಲುತ್ತಾ ಕಪ್ಪ ಕಾಣಿಕೆಗಳನ್ನು ಪಡೆಯುತ್ತಾ ಗೆದ್ದ ರಾಜ್ಯಗಳನ್ನು ಆಯಾ ರಾಜರುಗಳಿಗೇ ಹಿಂದಿರುಗಿಸಿ ಅವರನ್ನು ತನ್ನ ಅಧೀನರನ್ನಾಗಿ ಮಾಡುತ್ತಾ ಮುಂದುವರಿಯುತ್ತಾನೆ ರಾವಣನ ವೈರಿ ದೇವೇಂದ್ರನ ದಿಕ್ಪತಿಯಾದ ನಳಕೂಬರ ಎಂಬವ ಕೈಲಾಸ ಪರ್ವತದ ತಪ್ಪಲಿನ ದುರ್ಲಂಘ್ಯಪುರವನ್ನು ಆಳ್ವಿಕೆ ಮಾಡುತ್ತಿರುತ್ತಾನೆ ಪರಿರಕ್ಷಿಸಿ ದೇವೇಂದ್ರನ ಶರದಿ ಶರಾಸನ ತನುತ್ರ ತತಿಯಂ ನಳಕೂಬರ ದಿಕ್ಪತಿ ದುರ್ಧರ ಭುಜ ಪರಿಗಂ ಅತಿ ಅತಿಬಲಂ ಇರ್ದಂ ರಾವಣನು ದಂಡೆತ್ತಿ ಬರುತ್ತಿರುವ ವಿಷಯ ತಿಳಿದ ನಳಕೂಬರ ದೇವೇಂದ್ರನ ನಿರ್ದೇಶನದಂತೆ ಮಂತ್ರವಿದ್ಯೆಯಿಂದ ಬೇತಾಳ ಯಂತ್ರಗಳನ್ನು ಮಹಾ ಉರಗಗಳನ್ನು ಬೆಂಕಿಯ ಗೋಡೆಗಳನ್ನು ಮತ್ತು ಕ್ರೂರ ಮೃಗಗಳನ್ನು ಸೃಷ್ಟಿ ಮಾಡಿ ನೂರು ಯೋಜನ ವಿಸ್ತೀರ್ಣವುಳ್ಳಂತಹ ತನ್ನ ದುರ್ಲಂಘ್ಯಪುರ ಹೆಸರಿಗೆ ಅನ್ವರ್ಥ ಆಗುವಂತೆ ಅಭೇದ್ಯವಾದ ವಜ್ರಸಾಲ ಎಂಬ ಕೋಟೆಯನ್ನು ನಿರ್ಮಿಸಿದ ನಳಕೂಬರ ನಿರ್ಮಿಸಿದ ವಜ್ರಸಾಲ ಕೋಟೆಯ ಬಗ್ಗೆ ತಿಳಿದುಕೊಂಡು ಬಾ ಎಂಬುದಾಗಿ ರಾವಣ ತನ್ನ ಉದಾತ್ತ ಮಂತ್ರಿಯಾದ ಪ್ರಹಸ್ತನನ್ನು ಕಳುಹಿಸಿಕೊಡುತ್ತಾನೆ ಅದರ ತೆರನನ್ ಅರಿಯದು ಅರಿ ಎಂದು ಉದಾತ್ತ ಬಲನಂ ಪ್ರಹಸ್ತನಂ ಪೇಳುವುದು ಅಂತೂ ಅದನ್ ಅರಿದು ಬಂದವಂ ದಶವದನಂ ಗೆ ಆದ್ಯಂತಂ ಅದರ ಪೇಳ್ದಂ ಪ್ರಹಸ್ತ ಆ ಕೋಟೆಯ ಭವ್ಯತೆಯನ್ನು ಕೋಟೆಯ ಮಹತ್ವವನ್ನು ತಿಳ್ಕೊಂಡು ಬಂದು ಆ ಕೋಟೆಯ ಭಯಂಕರತೆಯನ್ನು ರಾವಣನಿಗೆ ತಿಳಿಸಿದಾಗ ಅವನು ಅದನ್ನು ಭೇದಿಸುವ ಉಪಾಯವನ್ನು ಯೋಚಿಸುತ್ತಿರುತ್ತಾನೆ ಇದೇ ವೇಳೆಗೆ ಈ ಕಡೆಗೆ ನಳಕೂಬರನ ಕುಲಾಂಗನೆ ವಿಳಾಸವತಿ ರಾವಣಂಗೆ ಫಲಕಾಲಂ ಮುನ್ನ ಎಳಸಿರ್ಪ ಕಾಮಕಾತರೆ ಕೆಳದಿಗೆ ತಿಳಿವಂತು ತನ್ನ ತೆರನಂ ಪೇಳದಳ ಅಂದರೆ ನಳಕೂಬರನ ಹೆಂಡತಿ ವಿಳಾಸವತಿ ಎಂಬವಳು ಹಲವು ಕಾಲದಿಂದ ರಾವಣನ ಮೇಲೆ ಕಾಮಾಸಕ್ತಳಾಗಿದ್ದವಳು ಈಗ ರಾವಣನ ಬಳಿಗೆ ತನ್ನ ಗೆಳತಿಯಾದಂತಹ ಚಿತ್ರಮಾಲೆಯನ್ನು ಕಳುಹಿಸಿಕೊಡುತ್ತಾಳೆ ತನ್ನ ಮನದ ಇಂಗಿತವನ್ನು ರಾವಣನಿಗೆ ನೀನು ತಿಳಿಸಿ ಬರಬೇಕು ನನ್ನನ್ನು ಅವನನ್ನು ಸೇರುವ ಹಾಗೆಯೇ ನೀನು ನನಗೆ ಸಹಾಯ ಮಾಡಬೇಕು ಎಂಬುದಾಗಿ ಚಿತ್ರಮಾಲೆಯನ್ನು ಕಳುಹಿಸಿಕೊಡುತ್ತಾಳೆ ಆ ಚಿತ್ರಮಾಲೆ ಆಕಾಶ ಮಾರ್ಗದಿಂದ ರಾವಣನಿದ್ದಂತಹ ಬೀಡಿಗೆ ಬಂದು ಎಲ್ಲ ವಿಷಯವನ್ನು ಈ ರೀತಿ ತಿಳಿಸುತ್ತಾಳೆ ಉಪರಂಭೆ ಎಂಬಳ್ ಎಮ್ಮ ಅರಸಿ ಪೋಲಿಪೊಡೆ ರಂಭೆಗೆ ಅಗ್ಗಳಂ ಚೆಲ್ವಿಂದ ಆರ್ ಉಪಮೆಗೆ ಪೆರರ್ ಎನಿಪಳ್ ಪೀನ ಪಯೋಧರೆ ನಿನ್ನ ಸಾರ್ಕೆಗೆ ಅಟ್ಟಿದಳು ಎನ್ನಂ ಪಲವು ದಿನಂ ನಿನ್ನೊಳ್ ತೊಟ್ಟ ಒಲವಿಂದ ಆ ಚೆನ್ನೆ ನಿನ್ನನ್ ಅನವರತಂ ಪಂಬಲಿಸುತ್ತುಂ ಚಿತ್ತೋದ್ಭವನ ಅಲರಂಬುಗಳು ಉರ್ಚೆ ನಾಡೆ ಪಾಡಳಿದಿರ್ದಳ್ ಏ ಒಗಳ್ವೆನು ಅತನು ವಿದ್ಯಾದೇವತೆ ನಿರತಿಶಯಮಪ್ಪ ರೂಪಿಂ ವಿದ್ಯಾದೇವತೆ ಸಾಮರ್ಥ್ಯದಿಂದ ಎನಿಪ ಆ ವಧು ಬರೆ ದೇವ ನಿನಗೆ ತೀರದುದುಂಟೆ ಹೀಗೆ ಚಿತ್ರಮಾಲೆ ವಿಳಾಸವತಿಯ ಆ ಕಾಮಾಸಕ್ತಿಯನ್ನು ರಾವಣನ ಮೇಲಿನ ಕಾಮಾಸಕ್ತಿಯನ್ನು ವಿಶೇಷವಾಗಿ ಹೊಗಳಿ ಹೇಳುವಂಥ ಸಂದರ್ಭ ಇದು ಉಪರಂಭೆ ಎಂಬವಳು ನಮ್ಮ ಒಡತಿ ಅವಳು ನಿನ್ನ ಮೇಲೆ ಹಲವು ವರ್ಷಗಳಿಂದ ಪ್ರೇಮ ಅಥವಾ ಪ್ರೀತಿ ಪ್ರಣಯ ನಿನ್ನ ಮೇಲೆ ಪ್ರಣಯ ಆಗಿದೆ ಅವಳಿಗೆ ಹಾಗಾಗಿ ಅವಳು ಹೇಳಿ ಕಳುಹಿಸಿರುವಂಥದ್ದು ನೀನಿಗೆ ನೀನು ಮನಸ್ಸು ಮಾಡಿದರೆ ಆ ಉಪರಂಭೆಯನ್ನು ನಳಕೂಬರನ ಹೆಂಡತಿಯಾದಂಥ ವಿಳಾಸವತಿಯನ್ನು ನೀನು ಪಡೆಯುವುದಕ್ಕೆ ಕಷ್ಟ ಏನೂ ಇಲ್ಲ ಎಂಬುದಾಗಿ ರಾವಣನಲ್ಲಿ ಆ ಚಿತ್ರಮಾಲೆ ಎಲ್ಲವನ್ನು ವಿವರಿಸುತ್ತಾಳೆ ಹೀಗೆ ಹೇಳಿದಾಗ ಚಾರಿತ್ರ್ಯವಂತನಾದಂಥ ರಾವಣ ಅಂದರೆ ನಾಗಚಂದ್ರನ ಪಂಪರಾಮಾಯಣದಲ್ಲಿ ಬರುವಂಥ ರಾವಣನ ವ್ಯಕ್ತಿತ್ವ ಉದಾತ್ತವಾದದ್ದು ಅವನು ಇಲ್ಲಿ ಅವನ ಚಾರಿತ್ರ್ಯವನ್ನು ಬಹಳ ಎತ್ತರಕ್ಕೆ ನಾಗಚಂದ್ರ ಕವಿ ಏರಿಸಿದ್ದಾನೆ ಹೀಗೆ ಚಿತ್ರಮಾಲೆ ಹೇಳಿದಾಗ ರಾವಣನು ನಿಂದೆಗೂ ಪಾಪಕ್ಕೂ ಹೆದರಿ ಕೊನೆಗೆ ವಿಭೀಷಣನನ್ನು ಕರೆಸಿ ಗೌಪ್ಯವಾಗಿ ಅವನಲ್ಲಿ ಎಲ್ಲವನ್ನು ತಿಳಿಸುತ್ತಾನೆ ಆಗ ವಿಭೀಷಣ ತಮ್ಮ ಹೇಳ್ತಾನೆ ನಮಗೆ ವಜ್ರಸಾಲ ಕೋಟೆಯನ್ನು ಭೇದಿಸಲಿಕ್ಕೆ ಇರುವುದರಿಂದ ನೀನು ಆಕೆಯಲ್ಲಿ ಒಂದು ಹುಸಿ ಪ್ರೀತಿಯ ನಂಬಿಕೆ ತೋರಿಸಿ ಕೋಟೆಯನ್ನು ಭೇದಿಸುವ ಪ್ರತಿವಿದ್ಯೆಯನ್ನು ಕಲಿತುಕೊಳ್ಳುವುದು ಎಂದು ಉಪಾಯವನ್ನು ಹೇಳ್ತಾನೆ ರಾವಣನು ಅಂತೆಯೇ ಚಿತ್ರಮಾಲೆಯಲ್ಲಿ ಹೇಳ್ತಾನೆ ನಿನ್ನ ನುಡಿಯನ್ನು ಒಪ್ಪಿದ್ದೇನೆ ಆಕೆಯನ್ನು ತಾಯಿ ಎಂದು ಉಕ್ತಿಯಿಂದ ನುಡಿಯುತ್ತಾನೆ ಆಕೆಯನ್ನು ಕರೆದುಕೊಂಡು ಬಾ ಅನ್ನುವಂಥ ಒಂದು ಅರ್ಥ ಆದರೆ ಮತ್ತೊಂದು ಅರ್ಥ ಆಕೆ ತಾಯಿ ಅನ್ನುವಂಥ ಅರ್ಥ ಬರುವ ರೀತಿಯಲ್ಲಿ ದ್ವಂದ್ವಾರ್ಥದ ನೆಲೆಯಲ್ಲಿ ವಕ್ರ ಉಕ್ತಿಯಿಂದ ರಾವಣ ಆ ಚಿತ್ರಮಾಲೆಯಲ್ಲಿ ಕರೆದುಕೊಂಡು ಬರುವಂತೆ ಹೇಳ್ತಾನೆ ಕೂಡಲೇ ಚಿತ್ರಮಾಲೆ ವಿಳಾಸವತಿಯನ್ನು ಕರೆತ ಕರೆದು ತರುತ್ತಾಳೆ ರಾವಣ ಆಕೆಯಲ್ಲಿ ಹುಸಿ ಪ್ರೀತಿ ತೋರಿಸಿ ನಿನಗೂ ನನಗೂ ನಿಮ್ಮ ದುರ್ಲಂಘ್ಯಪುರದಲ್ಲಿ ಕೂಟವಾಗುವಂತೆ ಏರ್ಪಾಡು ಮಾಡು ಎಂದಾಗ ವಿಳಾಸವತಿ ವಜ್ರ ಸಾಲ ಕೋಟೆಯನ್ನು ಭೇದಿಸುವ ಸಾಲ ಭೇದಿನಿ ಎಂಬ ಪ್ರತಿವಿದ್ಯೆಯನ್ನು ರಾವಣನಿಗೆ ಹೇಳಿ ಕೊಡ್ತಾಳೆ ಆಗ ಅವಳಿಗೆ ತನ್ನ ಕುಲಕ್ಕೆ ಆಗುವಂತಹ ಹಾನಿ ಅಥವಾ ತನ್ನ ಪತಿಗಾಗುವಂತಹ ಮೋಸ ಇದು ಯಾವುದೂ ಕೂಡ ನೆನಪಿಗೆ ಬರುವುದಿಲ್ಲ ಅಥವಾ ಆ ಬಗ್ಗೆ ಅವಳು ಯೋಚಿಸುವುದಿಲ್ಲ ಹಾಗಾಗಿ ಕುಲಕ್ಕೆ ಆಗುವ ಹಾನಿಯನ್ನು ಪತಿಗಾಗುವ ಮೋಸವನ್ನು ಯೋಚಿಸದೆ ರಾವಣನಿಗೆ ಹೇಳಿಕೊಡ್ತಾಳೆ ಪ್ರತಿವಿದ್ಯೆಯನ್ನು ಆ ಪ್ರತಿವಿದ್ಯೆ ಹೆಸರೇ ಸಾಲ ವಿದ್ಯಾಭೇದಿನಿ ಎಂಬುದಾಗಿ ಈ ವೇಳೆ ಕವಿ ಹೇಳುವ ಒಂದು ಮಾತು ಬಹುಶಃ ಬಹಳ ಅರ್ಥಗರ್ಭಿತವಾದದ್ದು ಈ ಪ್ರಣಯ ಅನ್ನುವಂಥದ್ದು ಮದ ಅನ್ನುವಂಥದ್ದು ಕಾಮಾಸಕ್ತಿ ಅನ್ನುವಂಥದ್ದು ಎಂಥವರನ್ನು ಕೂಡ ಹಾಳು ಮಾಡ್ತದೆ ಅನ್ನುವಂಥ ಮಾತು ಇಲ್ಲಿ ಬಹಳ ಗಮನಾರ್ಹವಾದದ್ದು ಎಂಥವರನ್ನು ಮತಿಗೆಡಿಸಿ ಬಿಡುತ್ತದೆ ಈ ಮದನೋನ್ಮಾದ ಎಂಬ ಮಾತು ಅತ್ಯಂತ ಗಮನಾರ್ಹವಾದುದು ಪ್ರತಿವಿದ್ಯನ್ ಆಕೆ ಕುಲಕ್ಷತಿಯಂ ಪತಿಗಪ್ಪ ಹಾನಿಯಂ ಬಗೆಯದೆ ದುರ್ಮತಿ ಕೊಟ್ಟಳ್ ಅದು ಎನ್ನರುಮಂ ಮಂ ಮತಿಗೆಡಿಪುದು ಚೋದ್ಯಮಲ್ತು ಮದನೋನ್ಮಾದಂ ಎಂಬುದಾಗಿ ಹೇಳುವಂತಹ ಮಾತು ಹೀಗೆ ನಳಕೂಬರನ ಹೆಂಡತಿಯಿಂದ ಕೋಟೆಯನ್ನು ಭೇದಿಸುವ ಪ್ರತಿವಿದ್ಯೆಯನ್ನು ಕಲಿತು ರಾವಣ ದುರ್ಲಂಘ್ಯಪುರವನ್ನು ಮುತ್ತಿಗೆ ಹಾಕಿ ನಳಕೂಬರನನ್ನು ಸೋಲಿಸ್ತಾನೆ ಇದೇ ವೇಳೆಗೆ ರಾವಣನ ಪುರಾತನ ಪುಣ್ಯದ ಫಲದಿಂದ ತನ್ನ ಆಯುಧಾಘಾರದಲ್ಲಿ ಶತ್ರುಗಳ ಪಾಲಿನ ಪ್ರಳಯ ಚಕ್ರವು ಎಂಬಂತೆ ಚಕ್ರರತ್ನವೊಂದು ಹುಟ್ಟಿಕೊಳ್ಳುತ್ತದೆ ಈ ಸುದರ್ಶನ ಚಕ್ರರತ್ನ ಹುಟ್ಟಿದ ಸಂತೋಷದಲ್ಲಿ ರಾವಣ ಬಹಳ ಉತ್ಸಾಹದಿಂದ ಆ ಚಕ್ರವನ್ನು ಪೂಜಿಸಿ ನಂತರ ರಹಸ್ಯವಾಗಿ ವಿಳಾಸಪತಿಯನ್ನು ಕರೆದು ಈ ರೀತಿ ಬುದ್ಧಿ ಹೇಳುತ್ತಾನೆ ನೀನು ಉತ್ತಮ ಕುಲದ ವಿಶುದ್ಧ ಕುಲದ ಕುಶಧ್ವಜನಿಗೂ ಮಧುಕಾಂತೆಗೂ ಹುಟ್ಟಿದವಳು ಆದ್ದರಿಂದ ನೀನು ನಿನ್ನ ಶೀಲವನ್ನು ಕಾಪಾಡಿಕೊಳ್ಳುವುದು ಅಲ್ಲದೆ ನೀನು ನನಗೆ ವಿದ್ಯೋಪದೇಶ ಮಾಡಿದ ಗುರು ಕೂಡ ಹೌದು ಪ್ರತಿ ವಿದ್ಯೆಯನ್ನು ಮಂತ್ರವಿದ್ಯೆಯಿಂದ ವಜ್ರಸಾಲ ಅನ್ನುವಂಥ ಕೋಟೆಯನ್ನು ಭೇದಿಸುವಂಥ ಸಾಲ ವಿದ್ಯಾ ಭೇದಿನಿ ಅನ್ನುವಂಥ ವಿದ್ಯೆ ನೀನು ಕಳಿಸಿಕೊ ಕಲಿಸಿಕೊಟ್ಟವಳು ನನಗೆ ಆದುದರಿಂದ ಬೇರೆ ಏನನ್ನೂ ನೀನು ಆಶಿಸದೆ ಅರ್ಥಾತ್ ನನ್ನ ಮೇಲೆ ಪ್ರಣಯದ ಆಸೆಯನ್ನು ಬಿಟ್ಟು ಬಿಟ್ಟು ನಳಕೂಬರನೊಡನೆ ಕೂಡಿಕೊಂಡು ಸುಖವಾಗಿರು ಎಂಬುದಾಗಿ ಹೇಳುತ್ತಾನೆ ನಂತರ ಸೆರೆಯಾಳಾಗಿದ್ದಂಥ ನಳಕೂಬರನನ್ನು ಕರೆತಂದು ತನ್ನ ಮಗನಾದ ಇಂದ್ರಜಿತುವಿಗಿಂತಲೂ ಶ್ರೇಷ್ಠ ಮನ್ನಣೆಯನ್ನು ನೀಡಿ ತಾನು ಗೆದ್ದ ಅವನ ರಾಜ್ಯವನ್ನು ಅವನಿಗೇ ಹಿಂದಿರುಗಿಸಿ ಸಾಮಂತನನ್ನಾಗಿ ಮಾಡುತ್ತಾನೆ ಮಂ ಆ ಕ್ಷಣದೊಳೆ ಬರಿಸಿ ನಿಜಾಗ್ರತನೆಯಿಂದಗಿಯಿಂದ ಅಗ್ಗಳಂ ಎನೆ ಮನ್ನಿಸಿ ಭಯಮಂ ಕಳೆದು ಇತ್ತಂ ಭೃತ್ಯ ಪದವಿಯಂ ದಶವದನಂ ಹೀಗೆ ಈ ಕಾವ್ಯ ಭಾಗದಲ್ಲಿ ರಾವಣನ ಉದಾತ್ತ ವ್ಯಕ್ತಿತ್ವ ಪರಸ್ತ್ರೀಯರ ಮೇಲಿನ ಗೌರವ ಸುಂದರವಾಗಿ ಮೂಡಿಬಂದಿದೆ ನಮಸ್ಕಾರ